ಚಾನಲ್ ಹೇಗಿದ್ದೀರಿ ಎಲ್ಲರೂ ಸೊ ನಾನು ನಿಮಗೆ ಲಾಸ್ಟ್ ವಾರದಲ್ಲಿ ಒಂದು ಬ್ಲಾಗ್ ಅಲ್ಲಿ ತುಪ್ಪ ಮಾಡೋದು ತೋರಿಸ್ತೇನೆ ಅಂತ ಹೇಳಿದ್ದೆ ಸೊ ಮನೆಯಲ್ಲಿ ನಾವು ಹೇಗೆ ತುಪ್ಪ ಮಾಡಬಹುದು ಅಂತ ಇದಕ್ಕೆ ತುಂಬಾನೇ ಈಜಿ ಇದೆ ಮನೆಯಲ್ಲಿ ಮಾಡೋದು ಕೆಲವೊಂದು ಪ್ರೊಸೀಜರ್ ಅನ್ನ ಅದೇ ರೀತಿ ಫಾಲೋ ಮಾಡಿದ್ರೆ ನಾವು ಮನೆಯಲ್ಲೇ ತುಂಬಾನೇ ಈಜಿ ಆಗಿ ತುಪ್ಪನ ರೆಡಿ ಮಾಡಬಹುದು ಸೊ ನಾವು ತುಪ್ಪ ಮಾಡಲಿಕ್ಕೆ ಏನೇನು ಬೇಕು ಅದಕ್ಕೆ ಯಾವ ಯಾವ ಪ್ರೊಸೀಜರ್ ಇದೆ ಅಂತ ನಾನು ಎಲ್ಲ ಡೀಟೇಲ್ ಆಗಿ ನಿಮಗೆ ಈಗ ತೋರಿಸ್ತೇನೆ ಸೊ ಮೊದಲಿಗೆ ನಮಗೆ ತುಪ್ಪ ಮಾಡಲಿಕ್ಕೆ ಹಾಲಿದು ಮಲಾಯನ್ನ ಸ್ಟೋರ್ ಮಾಡಿ ಇಡಬೇಕಾಗುತ್ತದೆ ಸೊ ನಾವು ಯಾವಾಗಲೂ ಸಮೃದ್ಧಿ ಹಾಲನ್ನ ತರ್ತೇವೆ ಸೊ ನಂದಿನಿ ಅವರದ್ದು ಪಿಂಕ್ ಕಲರ್ ಪ್ಯಾಕೆಟ್ ಅಲ್ಲಿ ಬರುತ್ತೆ ಇದರಲ್ಲಿ ತುಂಬಾನೇ ಒಳ್ಳೆ ಮಲಾಯ ಬರುತ್ತೆ ಮೇಲೆ ಸೊ ಅದನ್ನ ನಾವು ಒಂದು ತಿಂಗಳ ಕಾಲ ಅದನ್ನ ತೆಗೆದು ಫ್ರೀಜರ್ ಅಲ್ಲಿ ಇಡಬೇಕು ಮತ್ತೆ ಅದು ಹಾಳೇನಾಗುವುದಿಲ್ಲ ನೀವು ಫ್ರೀಜರ್ ಅಲ್ಲಿ ಇಟ್ಟರೆ ಹಾಗೆ ಇರ್ತದೆ ಸೊ ಹಾಗೆ ನೀವು ತುಪ್ಪ ಯಾವ ದಿನ ಮಾಡ್ತೀರಿ ನೋಡಿ ಆಗ ನೀವು ಇದು ಜಮಾ ಮಾಡಿಟ್ಟ ಮಲಾಯನ್ನ ಮೊದಲ ದಿನ ರಾತ್ರಿ ಅಥವಾ ಒಂದು 7 ಗಂಟೆ ಮೊದಲು ನೀವು ಅದನ್ನ ಫ್ರೀಜರ್ ಇಂದ ಹೊರಗೆ ತೆಗೆದಿಡಬೇಕು ಆಗ ಅದು ನಾರ್ಮಲ್ ರೂಮ್ ಟೆಂಪರೇಚರ್ ಗೆ ಬರುತ್ತೆ ರೂಮ್ ಟೆಂಪರೇಚರ್ ಗೆ ಬಂದ ನಂತರ ಅದಕ್ಕೆ ಒಂದು 4 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ನೀವು ಮೊಸರನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಕಲಸ್ಕೊಂಡು ನೀವು ಹೊರಗೆ ಇಡಬಹುದು ಸಪೋಸ್ ನೀವು ಅದನ್ನ ಸೇಮ್ ಡೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೊಸರು ಹಾಕಿಟ್ಟ ನಂತರ ನಿಮಗೆ ನೆಕ್ಸ್ಟ್ ಡೇ ಮಾಡಬೇಕಾದ್ರೆ ಅದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಡಬಹುದು ಸೊ ನೀವು ಯಾವಾಗ ನೆಕ್ಸ್ಟ್ ಡೇ ಮಾಡುವಾಗ ಅದನ್ನ ಮೊದಲೇ ಬೇಗ ತೆಗೆದು ಹೊರಗಿಟ್ರೆ ನಾರ್ಮಲ್ ಗೆ ಬರ್ತದೆ ಸೊ ಅದು ನಾರ್ಮಲ್ ಗೆ ಬಂದ ನಂತರ ನೀವು ಅದನ್ನ ಬೀಟ್ ಮಾಡ್ಕೊಂಡ್ರೆ ಬೆಣ್ಣೆನ ತೆಗಿಬಹುದು ಸೊ ಈಗ ನಾನು ತೋರಿಸ್ತೇನೆ ಅದರ ಪ್ರಾಪರ್ ಪ್ರೊಸೀಜರ್ ಹೇಗೆ ತುಪ್ಪ ಮಾಡೋದು ಅಂತ ಫ್ರೆಂಡ್ಸ್ ಇದು ಒಂದು ತಿಂಗಳು ಪ್ರತಿದಿನ ನಾವು ಈ ತರ ಹಾಲಿನ ಕೆನೆಯನ್ನ ಈ ಪಾತ್ರೆಯಲ್ಲಿ ಹಾಕಿಟ್ಟು ಫ್ರೀಜರ್ ಅಲ್ಲಿ ತೆಗೆದಿಟ್ಟಿದ್ವಿ ತುಪ್ಪ ಮಾಡೋ ದಿನ ಅದನ್ನ ಈ ತರ ಹೊರಗಡೆ ತೆಗೆದಿಟ್ಟು ನಾರ್ಮಲ್ ಗೆ ಬಂದ ನಂತರ ಈ ತರ ದೊಡ್ಡ ಪಾತ್ರೆಗೆ ಅದನ್ನ ಹಾಕೊಳ್ತಾ ಇದ್ದೇವೆ ಸೊ ಮೊಸರು ಹಾಕೊಂಡು ಕಲಸ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಸೊ ಅದಕ್ಕೆ ಈ ತರ ಮೊಸರು ಹಾಕೊಂಡು ಚೆನ್ನಾಗಿ ಕಲಸಿ ಪ್ಲೇಟ್ ಅನ್ನ ಮುಚ್ಚಿ ಹಾಗೆ ಇಟ್ಟು ಬಿಡಬೇಕು ಒಂದು 7-8 ಗಂಟೆ ನಂತರ ಇದು ಬೆಣ್ಣೆ ತೆಗಿಲಿಕ್ಕೆ ರೆಡಿ ಆಗಿರ್ತದೆ ನಾವು ಇದಕ್ಕೆ ಮೊಸರನ್ನ ನಿನ್ನೆ ರಾತ್ರಿಯೇ ಹಾಕಿಟ್ಟಿದ್ವಿ ಆಮೇಲೆ ಅದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಟ್ಟಿದ್ವಿ ಸೊ ಈಗ ಬೆಳಿಗ್ಗೆ ತೆಗೆದಿಟ್ಟು ಈಗ ಮಧ್ಯಾಹ್ನ ನಾವು ಬೆಣ್ಣೆಯನ್ನ ಕಡಿತಾ ಇದ್ದೀವಿ ಸರಿ ಈ ತರ ಅದರಲ್ಲಿ ಕಡಿಬೇಕು ಆಗ ಬೆಣ್ಣೆ ತನ್ನಷ್ಟಕ್ಕೆ ಬರ್ತದೆ ಮೇಲೆ ಬೆಣ್ಣೆ ರೆಡಿ ಆಯ್ತು ಇದು ಬೆಣ್ಣೆಯನ್ನು ನಾವು ಹೀಗೆ ತಿನ್ಬಹುದಾ ಹೀಗೆ ಇದಕ್ಕೆ ಅಂದ್ರೆ ಹೀಗೆ ತಿನ್ನೋದಂದ್ರೆ ಅದೇ ನಾವು ತೆಗಿತೇವಲ್ಲ ನೀರಾಕಿ ತೆಗೆದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸಣ್ಣ ಪಾತ್ರೆಗೆ ಡಬ್ಬಿಗೆ ಹಾಕಿ ಫ್ರಿಜರ್ ಅಲ್ಲಿ ಇಡ್ಬೋದು ಒಳ್ಳೆ ಟೇಸ್ಟ್ ಆಗ್ತದೆ ಚೂರು ಉಪ್ಪು ಚಿಟಿಕೆ ಉಪ್ಪು ಹಾಕ್ಬೇಕಷ್ಟು ಆಯ್ತು ಇದಕ್ಕೆ ನೀರ್ ಹಾಕ್ಬೇಕು ಅದೆಷ್ಟು ಫುಲ್ ಹಾಕ್ಬೇಕಾ ನೀರು ಎಷ್ಟು ಸಾಕಂದ್ರೆ ಎಷ್ಟು ಹಾಕಿತ್ತು ಅಷ್ಟು ಬೆಣ್ಣೆ ತೇಳ್ತದೆ ಮೇಲೆ ತೇಳ್ತದೆ ಎಷ್ಟು ಸಹ ನೀರು ಇದಕ್ಕಿಂತ ದೊಡ್ಡ ಪಾತ್ರೆ ಹಿಡ್ಕೊಂಡು ಎಷ್ಟು ಸಹ ತೆಗೆಲ್ಲ ಮೇಲೆ ಬಂತು ಎಲ್ಲ ಬೆಣ್ಣೆ ಮೇಲೆ ಬಂತು ಹೀಗೆ ಕೈಯಲ್ಲಿ ಹೀಗೆ ತೆಗೆದು ಸಾದ ನೀರಿನ ಹಾಕ್ಬೇಕು ಹೀಗೆ ಯಾಕಂದ್ರೆ ಅದು ಹುಳಿ ಅಂಶ ಇರ್ತದಲ್ಲ ಅದಕ್ಕೆ 2-3 ಸಲ ಹಾಗೆ ನೀರು ಚೇಂಜ್ ಮಾಡಿ ಅದೇನು ಮಿಕ್ಸ್ ಆಗುದಿಲ್ಲ ನೀರಿಗೆ ಅದು ಹಾಗೆ ಇರ್ತದೆ ಹೀಗೆ ಇದೇ ರೀತಿಯಲ್ಲಿ ಒಂದ್ 2 ನೀರು ಚೇಂಜ್ ಮಾಡಿದ್ರೆ ಮತ್ತೆ ಇದಕ್ಕೆ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೀಗೆ ಒಳ್ಳೆ ನೀರಿನಲ್ಲಿ ಬೆಣ್ಣೆಯನ್ನು ಒಳ್ಳೆ ಒಂದ್ 2 ಸಲ 2-3 ಸಲ ತೊಳೆದ್ರೆ ಸಾಕು ಲಾಸ್ಟ್ ಇದೊಂದು ನೀರು 3ನೇ ಸಲದ ನೀರು ಲಾಸ್ಟ್ ಇದು 3ನೇ ಸಲ ತೊಳೆದದ್ದು ಯಾವ್ದ್ರಲ್ಲಿ ನಾವು ತುಪ್ಪ ಮಾಡ್ತೇವ ಆ ಪಾತ್ರೆಗೆ ಹಾಕೋದು ಬೆಣ್ಣೆ ತೆಗೆದು ನಮ್ಗೆಲ್ಲ ಅದು ಬ್ರೆಡ್ ಇದಕ್ಕೆ ತಾಕ್ಸ್ಲಿಕ್ಕಿದ್ರೆ ಬೆಣ್ಣೆ ಸ್ವಲ್ಪ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ನಮ್ಗೆ ಉಪ್ಪು ಹಾಕಿ ತೆಗೆದಿಡ್ಬೋದು ನಾವು ತೆಗೆಯುವಾಗ ಸ್ವಲ್ಪ ನೀರಿನ ಅಂಶ ಅದು ಬರ್ತದೆ ಹೀಗೆ ನಾವು ತೆಗಿ ಹೀಗೆ ಸ್ವಲ್ಪ ಆಚೆ ಈಚೆ ಮಾಡಿ ಹೀಗೆ ತೆಗೆದ್ರೆ ಎಲ್ಲ ಬರ್ತದೆ ಹಾಗೆ ಸ್ವಲ್ಪ ಉಳಿದ್ರು ಅಡ್ಡಿಲ್ಲ ಅದು ಇದಾಗ್ತದೆ ಆವಿಯಾಗಿ ಹೋಗ್ತದೆ ಬಿಸಿಗಿಟ್ಟ ಸೊ ನೀವೀಗ ಬೆಣ್ಣೆ ತೆಗೆದು ತುಪ್ಪಕ್ಕೆ ಇಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಸ್ ಅನ್ನು ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಡಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಅದು ಮೆಲ್ಟ್ ಆಗ್ತಾ ಬರುವಾಗ ಮತ್ತೆ ನೀವು ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ಇಲ್ಲಿ ಅಡಿ ಇಡ್ತದ ಅಡಿ ಹೌದು ಸ್ವಲ್ಪ ಅಡಿ ಸೈಡ್ ಇದ್ದದೆ ಮತ್ತೆ ಒಂದೇ ಸಲ ಒಕ್ಕಿಸ ಬರ್ತದೆ ಅದಕ್ಕೆ ಅಲ್ಲೇ ನಿಂತು ಈಗ ಫಾಸ್ಟ್ ಇಟ್ಟು ನಾವು ಆಚೆ ಹೋದ್ರೆ
ಮೇಲೆ ಒಳ್ಳೆದು ಬೆಣ್ಣೆ ಕರಗ್ತಾ ಬರ್ತದಲ್ಲ, ಸರಿ ಕರಗುವ ತನಕ ಫಾಸ್ಟ್ ಇರುದು, ಮತ್ತೆ ಮೆಲ್ಲ ನಿಧಾನದಲ್ಲಿ ಅದು ತುಪ್ಪ ಬಿಡ್ತದೆ ಬೆಣ್ಣೆ. ಸ್ವಲ್ಪ ಹೊತ್ತದ ಅಲಗಾಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಒಂದೇ ಸಲಕ್ಕೆ ಉಕ್ಕಿ ಬರ್ತದೆ. ಸ್ವಲ್ಪ ಎಲ್ಲ ಕರಗಿದ್ಮೇಲೆ ಮೆಲ್ಲ ಇಟ್ಟು ನಿಧಾನಕ್ಕೆ ಅದು ಮತ್ತೆ ತುಪ್ಪ ಬಿಡ್ತದೆ. ಮಧ್ಯ ಮಧ್ಯದಲ್ಲಿ ಅಲಗಾಡಿಸ್ತಾ ಇರ್ಬೇಕು, ಇಲ್ಲ ಅಡಿ ಸಹ ಹಿಡಿತದೆ. ಈಗ ಕೆಲವೊಂದು ಹಾಲಲ್ಲಿ ತುಂಬಾನೇ ತೆಳು ಮಲಾಯಿ ಬರ್ತದೆ, ಅದರಲ್ಲಿ ನೀವು ಅದನ್ನು ತೆಗೆದಿಟ್ರೆ ತುಪ್ಪ ಆಗುದಿಲ್ಲ. ಅದರಲ್ಲಿ ತುಂಬಾ ದಪ್ಪ ಮಲಾಯಿ ಯಾವ್ದು ಬರ್ತದೆ ನೋಡಿ, ಅಂತ ಹಾಲನ್ನ ನೀವು ತರಬೇಕು. ನಾವು ನಂದಿನಿ ಅವರದ್ದು ಸಮೃದ್ಧಿ ತರದು. ನಿಮ್ಮ ಏರಿಯಾದಲ್ಲಿ ಯಾವ್ದು ದಪ್ಪ ಹಾಲು ಸಿಗ್ತದೆ ನೋಡಿ, ಅಥವಾ ದನದ ಹಾಲು ಸಿಕ್ಕಿದ್ರೆ ಅಂತೂ ಬೆಸ್ಟ್. ಅದರಲ್ಲಿ ತುಂಬಾ ಒಳ್ಳೆ ಮಲಾಯಿ ಬರ್ತದೆ, ಅದ್ರಲ್ಲಿ ತುಂಬಾ ಒಳ್ಳೆ ತುಪ್ಪ ಸಹ ತುಂಬಾ ಸಿಗ್ತದೆ. ದನದ ಹಾಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಅಥವಾ ನಿಮ್ಗೆ ಆ ಏರಿಯಾದಲ್ಲಿ ಯಾವ್ದು ಒಳ್ಳೆ ದಪ್ಪ ಹಾಲಿದ್ದು ಪ್ಯಾಕೆಟ್ ಸಿಗ್ತದೆ ಅದನ್ನ ನೀವು ತಂದು ತುಪ್ಪ ಮಾಡಬಹುದು. ಇದು ನಾವು ಬೆಳಿಗ್ಗೆ ಹಾಲು 1 ಲೀಟರ್ ಹಾಲನ್ನ ಕುದಿಸಿ ಹೀಗೆ ಇಟ್ಟಿದ್ದೇವೆ. ಈಗ ಅದರದ್ದು ಮೇಲೆ ಮಲಾಯಿ ಬರ್ತಾ ಉಂಟು, ಬಟ್ ಕಂಪ್ಲೀಟ್ ಆಗಿ ಬರ್ಲಿಲ್ಲ. ಬಟ್ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ರೆ ನಾಳೆ ಬೆಳಿಗ್ಗೆ ತನಕ ಇದು ತುಂಬಾನೇ ಒಂದು ಥಿಕ್ ಲೇಯರ್ ಅಲ್ಲಿ ಬರ್ತದೆ, ಮೇಲೆ ತುಂಬಾ ಥಿಕ್ ಬರ್ತದೆ ಇದ್ರ ಸಮೃದ್ಧಿ ಹಾಲಲ್ಲಿ ನಂದಿನಿ ಅವರ. ಈಗ ನೋಡಿ ಚೆನ್ನಾಗಿ ಕುದೀತಾ ಉಂಟು ಇಲ್ಲಿ ಇದು ತುಪ್ಪ. ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಇಮಿಡಿಯೇಟ್ಲಿ ನೀವು ಗ್ಯಾಸ್ ಅನ್ನ ಲೋ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಅದು ಉಕ್ಕಿ ಕೆಳಗೆ ಬೀಳ್ತದೆ. ಈ ತರ ತುಪ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಅಲ್ಗಾಡಿಸ್ತಾ ಇರ್ಬೇಕಲ್ಲ, ಇಲ್ಲಿ ರೆಡಿ ಹಿಡಿತದೆ. ದಪ್ಪ ಅದು ಮೊಸರಿನ ಅಂಶ ಇರ್ತದಲ್ಲ, ಅದು ಅಡಿಗೆ ಹೋಗ್ತದೆ. ತುಪ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ತುಪ್ಪ ತುಪ್ಪ ಈಗ ಬಿಡ್ತಾ ಉಂಟಲ್ಲ, ಮೇಲೆ ಬರ್ತಾ ಉಂಟು, ಮೇಲೆ ಬರ್ತಾ ಉಂಟು ತುಪ್ಪ. ಈಗ ತುಪ್ಪ ರೆಡಿ ಆಗ್ತಾ ಬಂತು. ಈಗ ತುಳಸಿದು ಸ್ವಲ್ಪ ಒಂದ 6-7 ತುಳಸಿ ದಳ ಅದಕ್ಕೆ ಹಾಕ್ಬೇಕು ಈಗ, ಯಾಕಂದ್ರೆ ಅಲ್ಲಿ ತುಪ್ಪ ಒಳ್ಳೆ ಪರಿಮಳ ಆಗ್ತದೆ. ಒಂದು 5-6 ದಳ ಹಾಕಿದ್ರೆ ಸಾಕು, ತುಪ್ಪಕ್ಕೆ ಪರಿಮಳ ಇನ್ನು ಹೆಚ್ಚು ಬರ್ತದೆ. ಮನೇಲಿ ಮಾಡಿದ ತುಪ್ಪದ ಪರಿಮಳವೇ ಸ್ವಲ್ಪ ಬೇರೆ, ಅಂಗಡಿಯಲ್ಲಿ ತಂದದಕ್ಕಿಂತ ಮನೇಲಿ ಮಾಡಿದ ತುಂಬಾ ಪರಿಮಳ. ಹತ್ರ ಹತ್ರ 1 ತಿಂಗಳು ಜಮ ಮಾಡಿದ್ರೆ ಇಷ್ಟು ತುಪ್ಪ ಸಿಗ್ತದೆ. ಇದರಲ್ಲಿ ಒಂದು ಎಷ್ಟು ಇರ್ಬೋದು? ಇರ್ಬೋದು, 1/2 ಕೆಜಿ ಹೆಚ್ಚಿ ಉಂಟು, 1/2 ಕೆಜಿ ಹೆಚ್ಚಿ ಹೌದು. ಇದು ಇದು ವೈಟ್ ಇದು ಮಜ್ಜಿಗೆ ಇದೆಲ್ಲ ಇದು ಪೀಸ್, ಇದೇನು ತುಪ್ಪಕ್ಕೇನು ಯೂಸ್ ಆಗುದಿಲ್ಲ, ಇದನ್ನೆಲ್ಲ ಅಡಿಗೆ ಹೋಗ್ತದೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ತಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಬರ್ತದೆ ತುಪ್ಪ. ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಗ್ಯಾಸ್ ಬಂದ್ ಮಾಡ್ಬೇಕು. ತಣ್ಣಗಾದ್ಮೇಲೆ ಒಂದು ಪಾತ್ರೆ ಬಾಟಲಿ ಸ್ಟೀಲ್ ಪಾತ್ರೆ ಅಥವಾ ಕಾಚಿನ ಬಾಟಲಿ ಸೋಸಿ ಸಪ್ಪೆ ಆದ್ಮೇಲೆ ಸೋಸಿ ಇಡ್ಬೇಕು. ತುಪ್ಪ ಆಯ್ತು, ಇದು ಕಲರ್ ನೋಡಿ ಬ್ರೌನ್ ಆಗ್ತಾ, ಗೋಲ್ಡನ್ ಬ್ರೌನ್, ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಇನ್ನ ಆಯ್ತು, ಇದು ರೆಡಿ ಆಯ್ತು ತುಪ್ಪ, ಕರೆಕ್ಟ್ ಆಯ್ತು. ಗ್ಯಾಸ್ ಬಂದ್ ಮಾಡ್ತೇನೆ, ಆಫ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಮನೆಯಲ್ಲೇ ನಾವು ಹೇಗೆ ತುಪ್ಪ ಮಾಡ್ಬೋದು ಅಂತ ನೋಡಿದ್ರೆ ಅಲ್ವಾ, ನಂದು ಇಲ್ಲೇ ತುಪ್ಪ ಈಗ ಆಫ್ ಮಾಡಿಟ್ಟದ್ದು ಗ್ಯಾಸ್ ಅನ್ನ, ತುಂಬಾ ಒಳ್ಳೆ ಪರಿಮಳ ಬರ್ತಾ ಉಂಟು. ಹೀಗೆ ಅನ್ಸ್ಕೊಂಡು ಈಗ್ಲೇ ತಿನ್ನು ಅಂತ, ಅಷ್ಟು ಪರಿಮಳ ಬರ್ತಾ ಉಂಟು. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಂಗೆ ಈ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ನಿಮ್ಗಿನ್ನು ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.